ನೀವೇ ಮಾಡ್ತೀರಿ ನೋಡಿ ಡಿಸಿ ಅವರೇ, ಅವರಿಗೆ 24 hours ಸೈನ್ ಕೊಡಿ. ಅದು ಯಾವ ಸರ್ವೆ ನಂಬರ್ ಬಂದಿದೆ ಇದ್ರೆ ಮತ್ತೆ ಅಫಿಷಿಯಲ್ ಆಗಿ ಬೈ ಹ್ಯಾಂಡ್ ಫೈಲ್ ತಗೊಂಡು ಬೆಂಗಳೂರು ತಗೊಂಡೋಗಿ ರೆಕ್ಟಿಫೈ ಮಾಡಿಸ್ಕೊಂಡು ನೀವು ಬಂದ್ರೆ ತಿಂಗಳಾಯ್ತು. ನೀವು ಬಂದ್ರೆ ತಿಂಗಳಾಯ್ತರೆ ಈಗ ಲೀಪ್ ಯೋಜನೆ ಬಂದ್ರೆ ತಿಂಗಳಾಯ್ತು. ನೀವೇತಾನೆ ಅವಾಗಿಂದ ಚಾರ್ಜ್ ಇಲ್ಲ ಈಗ ಪ್ರತಿ ವಾರ ಕುತ್ಕೊಂಡು ನಮ್ಮ ಐದು ಪಟ್ಟಣ ಪಂಚಾಯತ್ ನಮ್ಮ ಕ್ಷೇತ್ರದ 61 ಫೈಲ್ಗಳು ಬಾಕಿ ಇದೆ. ನೋವು ಮಾಡ್ಕೊಂಡಿದ್ದಾರೆ ಬದುಕು ಬೇರೆ ಕ್ಲಿಯರ್ ಮಾಡ್ಕೊಡ್ಬೇಕು. ನನಗೆ ಏನ್ ಸಮಸ್ಯೆ ಇದೆ ಮಾಡ್ಕೊಡ್ಲಿಕ್ಕೆ ಅಂತ ಈಗ ನಾವೊಂದು ಮನೆ ಕೊಟ್ಟಿಲ್ಲ ಅವ್ರ ಅಪ್ಪನ ಕಟ್ಕೊಂತಾರೆ. ಮಾತಾಡಬೇಡಿ, ನಾನು ಅದರಿಂದ ಕಡದಲ್ಲಿ ಹಿಡಿದಿದ್ದೆ ಬಂದಿಲ್ಲ ಅಂತ. ಬೈದ್ರು ನಾಲ್ಕೈದು ಪೆಂಡಿಂಗ್ ಫೈಲ್ಗಳು ಎಲ್ಲ ಅವ್ರು ಬರೋದು ಬೇಡ ಅವರು ಅವ್ರ ಆಫೀಸ್ ತರಿಸ್ಕೊಂಡೆ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಕೆಲಸ ಶುರು ಮಾಡಿದ್ರೆ ವ್ಯಾಪ್ತಿಗೆ ನಮ್ಮ ಎಂ ಎಲ್ ಎವ್ರು ಅನಿಸಿದ್ರೆ ಬಡವರಿಗೆ ಮನೆ ಕೊಡಬೇಕು, ನೀವು ರಸ್ತೆ ಚರಂಡಿ ದೀಪ ಹೊತ್ತಿದ್ದಕ್ಕೆ ಮನೆ ಕೊಡಬೇಕು ಅಂತ ಹೇಳಿದ್ರಪ್ಪ. ನಮ್ಮ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಒಂದು ಮನೆಗೆ 2.67 lakh ಸಬ್ಸಿಡಿ ಕೊಡಬೇಕು ಕೂಡ ಅವಕಾಶ ಇದೆ. ಲೀಡ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಬರುತ್ತೆ ಸರ್, ನಮಗೆ ಬ್ಯಾಂಕ್ ಪೋರ್ಟಲ್ನಲ್ಲಿ ನಮ್ಮ ಬೈದೂರ್ದು ನೋಟಿಫೈ ಆಗಬೇಕು ಸರ್. ಅಪ್ಗ್ರೇಡ್ ಆಗಿದೆ ಪೋರ್ಟಲ್ ಸಾಫ್ಟ್ವೇರ್ ಅಪ್ಲೋಡ್ ಆಗಿಲ್ಲ. ನೋಡ್ಬೇಕಲ್ಲಪ್ಪ, ನಾವು ಬೈದು ಪಟ್ಟಣ ಆಯ್ತು ಭಾಷಣ ಮಾಡ್ತಿದ್ದೀವಿ ಮತ್ತು ನಿಮ್ಮ ಅಫಿಷಿಯಲ್ ಪೋರ್ಟಲ್ ಎಂಟರ್ ಆಗಿಲ್ಲ ಸರ್. ನಿಮಗೆ ಯಾವ್ದು ಫೆಸಿಲಿಟೀಸ್ ಸಿಗಲ್ಲ ಈಗ? ಒಂದು ಕೆಲಸ ಮಾಡಿ, ಅಲ್ಲಿ ಡಿ ಎಂ ಎಂದ ಯು ಡಿ ಸೆಪ್ರೇಟ್ ಕಡೆ ನಮ್ಮಿಂದ ಒಂದು ಪ್ರಪೋಸಲ್ ಹೋಗಿ ಈ ಥರ ಆಗಿದೆ, ಆದರೆ ಇದುವರೆಗೂ ಸಹ ನೋಟಿಫೈ ಆಗಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ. ಈಗ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಈ ಥರ ಪಂಚಾಯತ್ ಒಂದೇ ತಮ್ಮಿಂದ ಅದ್ಭುತವಾದ ಸ್ಟೇಟ್ ಗೌರ್ಮೆಂಟಿಂದ ಅದಕ್ಕೆ ಸಂಬಂಧಪಟ್ಟಂತಹ ಮೆಸೇಜ್ ಹೋಗುತ್ತೆ, ಅವ್ರಿಗೆ ಅಫಿಷಿಯಲ್ ಎಂಟರ್ ಆಗುತ್ತೆ. ಸೊ ಆ ಪ್ರೋಸೆಸ್ ಆದ ಈಗ ಬಡವರಿಗೆ ನಮ್ಮ ಮನೆ ಕೊಡ್ಬೋದು. ಎಲ್ಲ ಸರ್ಕಾರಿ ಯೋಜನೆ ಕೊಡಬೇಕು ಕೂಡ ನನಗೆ, ನಾನು ಅನುದಾನ ಬರಬೇಕು ಅಂದ್ರೆ ಕೂಡ ನನಗೆ ಇದು ಗ್ರಾಮ ಪಂಚಾಯತ್ ಅಂತ ರೆಕಾರ್ಡ್ ಇದೆ. ನಮಗೆ ಬೇಸಿಕ್ ಕೂಡ ನಾನು ಹೋಗ್ಬೇಕಂದ್ರೆ ನೋಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ಮಶಾನಕ್ಕೆ ಜಾಗೃತಿ ಗೊತ್ತು ನಮ್ಮೆಲ್ಲ ವಿನಂತಿ ಮಾಡಿದ್ರು. ನಾನು ಕೃತಜ್ಞತೆ ಸಲ್ಲಿಸಿದೆ, 5.56 lakh ಸೆನ್ಸಸ್ ಜಾಗವನ್ನು ಕೊಟ್ಟಿದ್ದೀರಿ. ಅದು ಈ ಮನೆ ಗಂಗೆ ಸೆಂಟ್ರಲ್ ಸ್ಟೇಟ್ ಅಪಾರ್ಟು ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಸೊ ನಿಮಗೆ ರಿಪೇರ್ ಆಗಬೇಕಂತಿದ್ದ ಮಾಡಿದೆಯಾ? ರೆಡಿ ಆಗಿದೆ ಸರ್. ಈಗ ಅಂದರೆ ನಬಾರ್ಡ್ದಲ್ಲಿ ಏನು ತೊಗೊಂಡಿರೋ ಅದು ಬಿಟ್ಟುಕೊಂಡು ನಾವು KGMB ವರ್ಷ ತೊಗೊಂಡಿದ್ದೀವಿ. ನೆಕ್ಸ್ಟ್ ಸಾಹೇಬ್ ಏನು ಹೇಳ್ತಾರೆ ಆ ಥರ ಮಾಡುವ ಅಂತ ಹೇಳ್ತೀನಿ. ನಿಮ್ಮ ಸೆಕ್ರೆಟರಿ ಹೋಮ್ ವರ್ಕ್ ಮಾಡಿದ್ದೀವಿ, ಫಾಲೋ ಕಟ್ಕೊಳ್ಳಿ. ವಿಶೇಷವಾಗಿ ಒಂದು ಮೀಟಿಂಗ್ ಇಟ್ಕೊಂತಿರೋ ಡಿ ಸಿ ಅವರೇ, ನಮ್ಮ ರಾಷ್ಟ್ರೀಯ ಹೆದ್ದಾರಿ NH ಯಾರಂದಿಯಲ್ಲ ನಮ್ಮ ಕೊಲ್ಲೂರಿಗೆ ರಿಂಗ್ ರೋಡ್ ಮಾಡಲಿಕ್ಕೆ ಒಂದು PWO ಕೂಡ ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ. PWO ಬಂದಿದೆಯಲ್ಲ ಶಿವಮೊಗ್ಗ ಬಂದಿದೆ, ಶಿವಮೊಗ್ಗ ರಿಂಗ್ ಸಾರಿ
ನಮ್ಮ ಬಳ್ಳೂರಿಗೆ ರಿಕ್ರೂಟ್ ಮಾಡಲಿಕ್ಕೆ ನಾವು ಎಮ್ಎಲ್ಎ ಹೆಡ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ನಮ್ಮನ್ನು ತಂದಿದ್ದೀವಿ. ನಿಮ್ಮ ಕಡೆ ಏನು ಫಾಲೋ ಅಪ್ ಆಗಿದೆ? ನಾವು ಸರ್ವೆ ಮಾಡಿದ್ವಿ ಸರ್, ಅದೀಗ ರಸ್ತೆ ಸರ್ವೆ ಮಾಡಿ 6.5 ಕೋಟಿಗೆ ಎಸ್ಟಿಮೇಟ್ ಸಬ್ಮಿಟ್ ಮಾಡಿದ್ವಿ ಸರ್, ಸರ್ಕಾರಕ್ಕೂ ಸಬ್ಮಿಟ್ ಮಾಡಿದೆ ಸರ್, ನಮಗೂ ಒಂದು 4.5 ಕೋಟಿ ಇದೆ ಸರ್. 6.5 ಕೋಟಿಗೆ ಅದು 3 ಕೋಟಿ ರೂಪಾಯಿ ಮತ್ತೆ ಲ್ಯಾಂಡ್ ಎಕ್ವೇಷನ್ ಇಟ್ಟಿದೆ ಸರ್. ಅದಕ್ಕೆ 3 ಕೋಟಿ ಲ್ಯಾಂಡ್ ಎಕ್ವೇಷನ್ ಕೊಟ್ಟು ಸಾಕು ಆಗುತ್ತೆ? ನಾವು ಕರೆಂಟ್ ರೇಟ್ ತಗೊಂಡೇ ಮಾಡಿದ್ವಿ ಸರ್. 4 ಕೋಟಿ ಬೇಕಾಗುತ್ತೆ ಸರ್. ಏನೇ ಕೇಳ್ತೀರ? ನಿಮ್ಮ ಎಮ್ ಎಲ್ ಎ ಅವರು ನಿಮ್ಮ ಎಂ ಪಿ ಅವರು ಒಂದು ಲೆಟರ್ ಹೇಳಿ ನಾವು ಒಂದು 2 ಪಾಯಿಂಟ್ಸ್ ಮಾಡ್ಕೊಟ್ಟಿದ್ದೀನಿ, ಸಾಲ್ವ್ ಮಾಡ್ಕೊಡಿ ಅಂತ ಹೇಳಿ. ಬೆಳಗ್ಗೆ ನಿಮ್ಮ ನೀವು ಕೂಡ ಪೀಡಿಗೂ ಕೂಡ ಮಾತಾಡ್ತೀನಿ, ಬರೋದು ತೊಂದರೆ ಇಲ್ಲ, ನಾನು ರೆಕಮೆಂಡ್ ಕೊಡ್ತೀನಿ, ದಯವಿಟ್ಟು ಫಾಲೋ ಮಾಡ್ಕೊಂಡು ಹಿಂದೆ ಜವಾಬ್ದಾರಿ. ಈಗ ನಾವು ಎಂಬೆಲ್ಲ ಹೋದ್ರೆ ಒಂದು 2 ಪಾಯಿಂಟ್ ಮಾಡಿದ್ದೀವಿ, ಒಂದು ಪತ್ರಿಕೆಯಲ್ಲಿ ಬಂದಿದ್ದು ಕೂಡ ತೆಗೆದುಕೊಂಡು ನೋಟ್ ಮಾಡ್ಕೊಂಡು ನಿಮಗೆ ಗಮನ ಕೊಡ್ತಾ ಇದ್ದೀನಿ. ಒಂದು ಕಂಪ್ಲೀಟ್ ಕೊಡ್ತೇನೆ, ಬಂದು ಮುಂದಾಗ ನಮಗೆ ಬರಲ್ಲ ಅದಕ್ಕೆ ನಿಮ್ಗೆ ಗಮನ ಕೊಡ್ತೀನಿ. ನಾನು ಕುಂದಾಪುರ KSRTC ಬಸ್ ನಿಲ್ದಾಣದಿಂದ ಜಂಕ್ಷನ್ ನಿಮಗೆ ಬರುತ್ತೆ, ನಮಗೆ ಎಂ ಪಿ ಕಾನ್ಸ್ಟಿಟ್ಯೂಷನ್ ಅಂದರೆ ನಮಗೆ ಬರಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಆಗಿದ್ದು ನಿಮ್ಗೆ ಗಮನ ತರ್ತೀನಿ. ನಾನು KSRTC ಬಸ್ ನಿಲ್ದಾಣದಿಂದ ಜಂಕ್ಷನ್ ಎರಡು ಕಡೆ ಸರ್ವಿಸ್ ರಸ್ತೆ ಪೂರ್ಣ ಆಗಬೇಕಾಗಿದೆ. ಜಂಕ್ಷನ್ನಲ್ಲಿ ಖಾಲಿ ಇದ್ದು ಬಸ್ ನಿಲ್ದಾಣ ಖಾಲಿ ಇದೆ ಅಲ್ವಾ, ಸರ್ವಿಸ್ ರಸ್ತೆ ಮಾಡಬೇಕು. ತಲ್ಲೂರಿನಲ್ಲಿ ಬೈದೂರು ಎಂಟ್ರಿ ನಮ್ಮ ತಾಲೂಕು ಹೆಬ್ಬಾರ ಅಲ್ವಾ, ಅಲ್ಲಿ ಬಸ್ ನಿಲ್ದಾಣ ಬಸ್ ಸ್ಟಾಪ್ ಬೇಕಲ್ಲಿ ಲೈಟ್ಸ್ ಬೇಕು, ಡ್ರೈನೇಜ್ ವ್ಯವಸ್ಥೆ ಸರಿಯಾಗಬೇಕು. ಅಲ್ಲಿಂದ ದೊಡ್ಡ ಸಂಖ್ಯೆ ಹೋರಾಟ ರೈತರು ಒಂದು ಪಟ್ಟಿ ಮಾಡಿದ್ದು ಮೂರು ಗಂಟೆ ಮಾಡಿದೆ ಸರ್, ನಿಮಗೆ ನಾನು ಕಾಪಿ ಕಳಿಸ್ಕೊಡ್ತೇನೆ. ಸರಿ ಮಾಡಿ, ಇದಕ್ಕೂ ಸರ್ವಿಸ್ ಜಾತ್ರೆ ಇದೆ ಅಲ್ಲಿ. ನೆಕ್ಸ್ಟ್ ಮೂರನೇ ಎಮ್ಆರ್ಡಿ ಬಾಗಾಡಿ ಸಮೀಪ ಕ್ರಾಸಿಂಗ್ ಅಲ್ಲಿ ನೀಡಬೇಕು ಸರ್, ಆಲ್ರೆಡಿ ಸ್ಯಾಂಕ್ಷನ್ ಬರ್ತಾ ಸರ್. ಇದು ಸರಿ ಅಲ್ಲಿ ನೆಕ್ಸ್ಟ್ ಉಳ್ಳಿಕಟ್ಟೆಯಲ್ಲಿ ಸರ್ವೆ ಸರ್ವಿಸ್ ರಸ್ತೆ ಆಗಬೇಕು, ಬಸ್ ನಿಲ್ದಾಣ
ಸರಿ, ಅವೆಲ್ಲ ನೋಡ್ಕೊಡಿ ಗವರ್ಮೆಂಟ್ ಸೆಕೆಂಡ್ ಡೆಲ್ಲಿ ಇರ್ತೀವಿ, ನಿಮ್ಮ ಯಾರು ಬರ್ತಾರೆ. ನೆಕ್ಸ್ಟ್ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆ ಮಗಳ ಕಡೆ ಬಸ್ ಮುಂದೆ ಡಿವೈಡ್ ಕ್ರಾಸಿಂಗ್ ಮತ್ತೆ ಎರಡು ಇದೆ ಸರ್. ಎರಡು ಪಾಯಿಂಟ್ ಅಪ್ರೂವ್ ಬರೋದು ಕಂಟಿನ್ಯೂಸ್ಗೆ ನಮ್ಗೆ ಸೆಕೆಂಡ್ ಇದೆ ತಗೊಂಡಿ ಸರ್. ನಾವು ಪ್ರೆಸ್ ಕಳಿಸ್ತೀವಿ ಈಗ ಮರುಬಾತೆ ಅಂತಾನೆ ಗಣೇಶ್ ಅವರೇ. ಮರುಬಾತೆ ಬರೋದ್ರದಲ್ಲಿ ಒಂದು ಇಂಟರ್ನ್ಯಾಷನಲ್ ಟೂರಿಸಮ್ ಪಾಸ್ ಬೀಚ್ ಅನ್ನು ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ನಿಮ್ಮ ಎಲೆಕ್ಟ್ರಿ ಇಲ್ಲ ಅಲ್ಲಿ ಲೈಟ್ಸ್ ಇರ್ಬೋದು ಏನೇ ಪ್ರಾಜೆಕ್ಟ್ ಮತ್ತೆ ಮಾಡ್ಕೊಡಿ ಸರ್. ಅವಕಾಶ ಇಲ್ಲ ಸಿ ಸೈಡ್ ಅಲ್ಲಿ ಬೀಚ್ ಸೈಡ್ ಅಲ್ಲಿ ಅವಕಾಶ ಇದೆ ಸರ್. ಸೆಪರೇಟ್ ಒಂದು ಇದು ಮಾಡ್ತೀರಾ ಮಾಡಿ ಒಂದು ಐದು ಖರ್ಚು ಮಾಡ್ತಾರೆ. ನಾವು ಸರ್ಕಾರ ಮಾಡಿ ನೀವು ಮಾಡಿ ಸ್ವಲ್ಪ ಫುಟ್ಪಾತ್ ಆಗ್ಬೇಕು. ಫುಟ್ಪಾತ್ ಆಗ್ಬೇಕು ಪ್ಲೀಸ್. ಬಾಬಾ ಅಲ್ಲಿ ಒಂದು ಎಂಟತ್ತು ಮಾರ್ಕೆಟ್ ಕಿಲೋಮೀಟರ್ ಫುಟ್ಪಾತ್ ಮಾಡಿ ಬಾಬಾ. ಇವೆಲ್ಲ ಹೊಸ ಮದುವೆ ನೋಡಿಕೊಳ್ಳಿ ತುಂಬ ಗಾಳಿ ಅನಿಸ್ಕೊಂಡು ಆ ಸಮುದ್ರ ನೋಡ್ಕೊಂಡು ಹೋಗ್ತಿದ್ದಾರೆ. ಮದುವೆ ನೋಡಬೇಕು ಸರ್ ನಾನು ಏನೇ ಹೇಳ್ತಾ ಹೋಗಿದೆ ಆಮೇಲೆ ನಾವು ಸರ್ವಿಸ್ ಹಿಂದೆ ನಮ್ಮ ಯಡಿಯೂರಿನವರು ಕೆಲಸವನ್ನು ಮುಖ್ಯಮಂತ್ರಿಯಲ್ಲಿದ್ದಾಗ ವಿಶೇಷವಾದ ಒಂದು ಆದೇಶ ಖಂಡಿತ ಕ್ಲಿಯರೆನ್ಸ್ ಮಾಡಿಸಲ್ಲ. ಈ ವರ್ಷ ಆಗಿದ್ದಾರೆ ಈಗ ಫೈವ್ ಇಯರ್ಸ್ ಆಗಿದೆ ಸರ್. 5 ವರ್ಷ ನಿನ್ನೆ ಆದರೂ ಕೂಡ ಇವರು ಕೊಡುವುದಕ್ಕೆ ಕಲ್ಕೊಳ್ಳೋದಿಲ್ಲ. ದಯಮಾಡಿ ಅದಕ್ಕೆ ಹೆಸರು ನೋಡಿ ದೋಹಿ ವಿಷಯದಲ್ಲಿ ತುಂಬ ಖಂಡಿಗಿದೆ ಅಂದರೆ ಅವರು ಕೂಡ ಹೇಳಿದ್ರು ನೋಡಿ ಪಟ್ಟಿ ಮಾಡಿದ ಟೂರಿಸ್ಟ್ ನಾವು ನಾವೇ ಎಲ್ಲ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ನಿಮ್ಮಂತ ರೈತರು ತುಂಬ ಜನ ಬಂದು ಹೋರಾಟ ಮಾಡಿದ್ರು ಸಾಹೇಬ್ 5 ಕೋಟಿ ಕೊಟ್ಟರು. ಈ ಮನ್ ಕಿ ಪಾರ್ಕ್ ಮಾಡಿ ಕೊಡ್ತಾರೆ ಡಿ ಸಿ ಅವರೇ. ನಮ್ಮೂರಲ್ಲಿ ಬೇಡ ನಮ್ಮೂರಲ್ಲಿ ಬೇಡ ಬೇಡ ನಿಮ್ಮನೇಲಿ ಬೇಕಾದ್ರೆ ಇದಾಗಲಿ ನಮ್ಮ ಸ್ಟೇಷನ್ ಸ್ಕೂಲ್ ಬೇಕು ಹೇಳಿ ನಾನು ಹೇಳಿದ್ದೆ. ನಮ್ ಕೆಲಸ ಮುಗಿದಪ್ಪ ಅರ್ಜಿ ಲೆಟರ್ ಡ್ರೈವರ್ ಕಳಿಸ್ಬಿಟ್ಟೆ ಅಂತ ಮಾಡಿದ್ವಿ. ದಯವಿಟ್ಟು ಫಾಲೋ ಮಾಡಿ. ಎಮ್ ಎಲ್ ಎ ಆಫೀಸ್ ಇದೆ ಮುಖ್ಯಸ್ಥರು ಸಹ ಇಲ್ಲ ಅವ್ರಿಗೆ ನಮ್ಮ ದುಡ್ಡು ಬಂದ ನಾನು ಬೇರೆ ಬಂದು ಮಾತಾಡ್ಬೇಕು ಕ್ಲಿಯರ್ ಮಾಡ್ಸೋಕ್ಕಾಗತ್ತೆ. ಟೈಮ್ ಫಿಲ್ ಮಾಡೋದು ಬೇಡ ಪ್ರೋಸೆಸ್ ಫಾಸ್ಟ್ ಮಾಡಿ ಎಲ್ಲದೂ ಕೂಡ. ನಾವು ಹೇಳಿದ್ರೆ ಯಾಕೆ ಒಬ್ಬ ಇಲ್ಲೂ ಹೋಗಿ ನನ್ನ ಕೆಲಸ ಮುಗಿತು ಅಂತ ನಿಮ್ಗೆ ಕರೀತು. ಲವ್ ಲೆಟರ್ ಬಂದು ಕೂತ್ಕೊಂಡ್ರೆ ಆಗಲ್ಲ ಬಾಬಾ ಬೇಕೇ ಬೇಕು ಅಂತೆ ತಪ್ಪು ಬಿಡ ದಯಮಾಡಿ. ಲೆಟರ್ ಬಂದಿದ್ದ ತಾಕು ನಂದು ಫೈನ್ ಮಾಡಿದ್ರೆ ಆಗಲ್ಲ ಮತ್ತು ಮೇಲರು ಕೂಡ ಫಾಲೋ ಮಾಡಬೇಕು. ಇಲ್ಲಿ ಎಂ ಪಿ ಆಫೀಸ್ ಇದೆ ಎಮ್ ಎಲ್ ಆಫೀಸ್ ಇದೆ ಮನೆ ಸರ್ ಉಪಯೋಗಿಸ್ಕೊಂಡು ಮಾಡಿ ಕೂಡ ಸೇರಬೇಕು ಅಂತ ಹೇಳಿದಾಗ ನಮ್ಮ ಅಧಿಕಾರಿಗಳು ಮತ್ತೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ನಮ್ಮ ಶಾಸಕರ ನೇತೃತ್ವದಲ್ಲಿ ತಾವೆಲ್ಲ ಕೂಡ ಬಂದು ಈ ಒಂದು ಅಧಿಕಾರ ಸಭೆಯನ್ನು ಯಶಸ್ವಿ ಮಾಡಿದ್ವಿ. ಸನ್ಮಾನಿಸಿದ ಸುಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈಗಾಗಲೇ ಬೈಂದೂರು ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿ ಆಗ್ತಾ ಇದೆ.
ಸಹಜವಾಗಿ ಇವತ್ತು ಬೇರೆ ಒಂದು ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ಬಂದಾಗ ಒಂದು ಅಧಿಕೃತವಾದಂಥ ಒಂದು ಅಧಿಕರಣ ಸಭೆಯನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಜಿಲ್ಲಾಧಿಕಾರಿಗಳು ನಮ್ಮ ಶಾಸಕರುಗಳ ಸೇರಿ ಮಾಡಿದ್ದೇವೆ. ಆನ್ಗೋಯಿಂಗ್ ವರ್ಕ್ಗಳನ್ನು ಕಾಮಗಾರಿಗಳನ್ನ ಇನ್ನೂ ತೀಕ್ಷ್ಣವಾಗಿ ಪಾಸ್ ಮಾಡೋದ್ರಿಂದ ಮೀಟಿಂಗ್ ಮಾಡಿದ್ದೇವೆ. ಮಾತ್ರ ಹೇಳ್ತೀನಿ, ಕೊಲ್ಲೂರಿಗೆ ಪ್ರತಿದಿನ ಸಾವಿರಾರು ಜನ ಸತ್ಪತ್ರು ಆ ತಾಯಿ ಆಶೋಧನೆ ಪಡೆದುಕೊಂಡು ಸಮಸ್ಯೆ ಏನಂದರೆ ಸುತ್ತ ನಮ್ಮ ಟೀಮ್ ಫಾರೆಸ್ಟ್ ಇರುವಂಥ ರೆವಿನ್ಯೂ ಏರಿಯಾದಲ್ಲಿ ಊರು ಕಂಜೆಸ್ಟ್ ಆಗಿದೆ, ಟ್ರಾಫಿಕ್ ಸಮಸ್ಯೆ ಇದೆ, ಜನವಸತಿಗಳ ಸಮಸ್ಯೆ ಇದೆ. ಸೊ ಆದಷ್ಟು ಕೂಡ ಬೈಪಾಸ್ ರೋಡ್ ಮಾಡಬೇಕು ಮತ್ತು ಬೇಕಾದ ಮೂಲಭೂತ ಸೌಕರ್ಯ ಏನೇನು ಅಭಿವೃದ್ಧಿಯನ್ನು ಮಾಡಬೇಕು ಬರೋದ್ರಿಂದಲೇ ಇಡೀ ರಾಷ್ಟ್ರದಲ್ಲಿ ನಮ್ಮ ಮೈಂದೂರು ಕ್ಷೇತ್ರ ಆ ಕೊಲ್ಲೂರಿನ ಮುಖಾಮುಖಿ ಆಶ್ರಯದಿಂದ ಪ್ರವಾಸೋದ್ಯಮಕ್ಕೆ ಹೆಚ್ಚು ಆದ್ಯತೆ ಆಗಬೇಕು, ಭಕ್ತರ ಸಂಖ್ಯೆ ಹೆಚ್ಚಾಗಬೇಕು. ಅದಕ್ಕಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಕೆಲಸ ಮಾಡ್ತೇವೆ. ಇನ್ನೊಂದು ಎರಡೂವರೆ ಮೂರು ವರ್ಷ ನಾವು ಏನೇನು ಪ್ರಯತ್ನ ಮಾಡ್ತೀವಿ ಆ ರಿಸಲ್ಟ್ ಪ್ರಯತ್ನ ಮಾಡ್ತೀವಿ. ಮುಜರಾಯಿ ಮಿನಿಸ್ಟರ್ ಕೂಡ ಮಾತಾಡಬೇಕು, ನಾನು ಕೂಡ ಈ ಥರ ಆಗಿತ್ತು ನಾವು ನಮ್ಮ ಶಾಸಕ ನಡೆಸಿದ್ದೇವೆ. ಗೌರವಂತ ಪ್ರಧಾನಮಂತ್ರಿ ದೇಶದ ಹಿತದೃಷ್ಟಿಯಿಂದ ತುಂಬ ವ್ಯವಸ್ಥಿತವಾಗಿ ಚಿಂತನೆಯನ್ನು ಮಾಡಿ ಈಗಾಗಲೇ ಮೊನ್ನೆ ಬಜೆಟನ್ನು ಕೂಡ ಕೊಟ್ಟಿದ್ದಾರೆ. ಡಿಫಿಷಿಟ್ ಬಜೆಟನ್ನು ಕೂಡ ಯಾವ ರೀತಿ ನಾವು ರಿಕವರ್ ಮಾಡ್ತೀವಿ ಅಂತಲೂ ಕೂಡ ಯಾವುದು ಪಬ್ಲಿಕ್ ಸೆಕ್ಟರ್ಸ್ಗಳು ಯಾವ್ದು ಅಂಡರ್ ಲಾಸಲ್ಲಿದೆ ಅದನ್ನು ಪ್ರೈವೇಟೈಸೇಷನ್ ಮಾಡೋದಕ್ಕಾಗಲಿ ಪ್ರೈವೇಟ್ ಇನ್ವೆಸ್ಟರ್ಸ್ ಯಾರು ಕೂಡ ಬರಲಿಲ್ಲ ಅಂದರೆ ಅದನ್ನು ಕ್ಲೋಸರ್ ದಿಕ್ಕಿನಲ್ಲಿ ಈ ಥರ ಒಂದೊಂದು ರೂಪಾಯಿ ಕೂಡ ಲೆಕ್ಕ ಹಾಕಿ ಮೊನ್ನೆ ಬಜೆಟ್ನಲ್ಲಿ ಸುಮಾರು 1,00,000 ಕೋಟಿ ರೆವಿನ್ಯೂ ಈ ಥರ ಡೆಡ್ ಇನ್ವೆಸ್ಟ್ಮೆಂಟ್ ಇದರಿಂದ ಆಗಿದೆ ಅಂತ ಮೊನ್ನೆ ಮಾಧ್ಯಮ ಮುಖಾಂತರ ನಮ್ಮ ಬಜೆಟ್ನಲ್ಲಿ ಕೂಡ ಬಂದಿದೆ. ಈ ರೀತಿ ಕೂಡ ಪ್ರಧಾನಮಂತ್ರಿಗಳು ಅವ್ರದ್ದು ಆರ್ಥಿಕ ಸಚಿವರಂತ ನಿವಾಸಿಗರನ್ನು ಚಿಂತನೆ ಮಾಡ್ತಾರೆ.